ಕೊಪ್ಪಳ ಜಿಲ್ಲೆಯ ಗಂಗಾವತಿಯಿಂದ ಹೊಸಹಳ್ಳಿಗೆ ಹೋಗುವ ರಸ್ತೆಯಲ್ಲಿ ನಿನ್ನೆ ತಡರಾತ್ರಿ ರಸ್ತೆ ಕಾಮಗಾರಿ ನಡೆದಿದ್ದು ರಸ್ತೆ ಮಧ್ಯೆ ರಸ್ತೆ ಉದ್ದಕ್ಕೂ ಮರ್ಮವನ್ನು ಎತ್ತರವಾಗಿ ಹಾಕಲಾಗಿದೆ. ಸ್ಥಳೀಯರು ರಸ್ತೆ ಮಧ್ಯ ಹಾಕಬೇಡಿ, ಇಲ್ಲಿ ಲೈಟ್ಗಳಿಲ್ಲ ಅಂತ ಹೇಳಿದರೂ ಸಹ ಮರ್ಮವನ್ನು ಹಾಕಲಾಗಿದೆ. ಈ ಕಾಂಟ್ರಾಕ್ಟರ್ ಆದ ಶರಣಪ್ಪ ಗೌಡರ ನಿರ್ಲಕ್ಷ್ಯದಿಂದ ಹೊಸಹಳ್ಳಿಯ ರಮೇಶ್ ತಂದೆ ಪಕ್ಕೀರಪ್ಪ 28 ವರ್ಷದ ಯುವಕ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಮದುವೆಯಾಗಿದ್ದು 2 ಚಿಕ್ಕ ಮಕ್ಕಳಿದ್ದಾರೆ. ರಸ್ತೆ ಕಾಮಗಾರಿಯ ರಸ್ತೆ ತಡೆಯ ನಾಮಫಲಕ ಇಲ್ಲದೆ ರಸ್ತೆ ಕಾಮಗಾರಿ ನಡೆಸುತ್ತಿದ್ದು ಈ ಅಪಘಾತಕ್ಕೆ ಕಾರಣವಾಗಿದೆ. ಗಂಗಾವತಿಯ ಕರ್ನಾಟಕ ರಕ್ಷಣಾ ವೇದಿಕೆಯ ನಗರ ಘಟಕದ ಅಧ್ಯಕ್ಷ ಯಮನೂರು ಭಟ್ ಅವರು ಈ ಅಮಾಯಕನ ಬಲಿ ಪಡೆದ ರಸ್ತೆ ಕಾಮಗಾರಿ ವಿರುದ್ಧ ಮಾತನಾಡಿದರು. ವರದಿಗಾರರು ನಾಗರಾಜ್ ಐಲಿ, ಕೊಪ್ಪಳ ಜಿಲ್ಲೆ, ಟಿವಿ 11 ಕನ್ನಡ. ಏನಂದ್ರೆ ಗಂಗಾವತಿಯಲ್ಲಿ ನಡೀತಕ್ಕಂಥ ಈ ಹೊಸಳ್ಳಿ ರಸ್ತೆಯಲ್ಲಿ ಇರ್ತಕ್ಕಂಥ ಅದೇನು ರಸ್ತೆ ಕಾಮಗಾರಿ ಶುರುವಾಗಿದ್ದು ಇದು ಸುಮಾರು ಒಂದು 15 ದಿನದಿಂದ ಸ್ಟಾರ್ಟ್ ಆಗಿರ್ಬೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿರ್ತಕ್ಕಂಥ ಕಾಂಟ್ರಾಕ್ಟ್ರು ಇದು ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಪರಿಶೀಲನೆ ಮಾಡಿದರೋ ಗೊತ್ತಿಲ್ಲ. ಈ ಅವ್ರು ಮಾಡ್ತಕ್ಕಂಥ ಒಂದು ಕೃತ್ಯದಿಂದ ಇವತ್ತೊಂದು ಅಮಾಯಕನ ಜೀವ ಹೋಗಿದೆ. ಯಾಕಂದ್ರೆ ನೋಡ್ತಿರ್ಬೋದು ಈ ಕಾಂಟ್ರಾಕ್ಟ್ರು ಏನಿದ್ದಾರೆ ಅವರು ಯಾವುದೇ ರೀತಿ ಅಂದ್ರೆ ಅಲ್ಲಿ ಎಂಟ್ರಿನೇ ಯಾವುದೇ ಒಂದು ಎಚ್ಚರಿಕೆ ಬೋರ್ಡ್ ಸಂತೆಗೆ ಹಾಕಿಲ್ಲ, ಡೇಂಜರ್ ಜೋನ್ ಅನ್ನೋ ವಿಚಾರನ ಹಾಕಿಲ್ಲ, ಅಲ್ಲಿ ರೆಡ್ ದಾರ ಸಂತೆ ಕಟ್ಟಿಲ್ಲ.